ಎಸ್ಪೆಷಲಿ ಈ ವಿಡಿಯೋ ಬಂದ್ಬಿಟ್ಟು ಫಸ್ಟ್ ಆತ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಡಕ್ಟ್ಸ್ ನಾವು ರಿವ್ಯೂ ಮಾಡಿದಾಗ ಎಲ್ಲರೂ ಆಲ್ಟರ್ನೇಟ್ ಏನು ಇದ್ರ ಬದಲಾಗಿ ಏನು ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವಸಂತ ಏಟಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವತ್ತು ನಾವು ಮಾಡ್ತಿರೋ ವಿಡಿಯೋ ಸಾಯಿಲ್ ಕಲ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದು ನಾವು ತಗೊಂಬಂದ್ಬಿಟ್ಟು ಒಂದು ಕಿಟ್ ಅಂತ ಬರುತ್ತೆ ಇದರಲ್ಲಿ. ಸೊ ನಾವು ತಗೊಂಬಂದು ಯಾವ ಥರ ಮಾಡಬೇಕು ಏನಂತ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತೋರಿಸ್ತೀವಿ. ಸೊ ನಿಮಗೆ ಫೈನಲಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತೀವಿ, ಯಾವ ಥರ ಯಾವ ಪ್ರಾಡಕ್ಟ್ಸ್ ಏನೇನು ಇರುತ್ತೆ, ಏನೇನು ಯೂಸ್ ವರ್ಕ್ ಆಗುತ್ತೆ. ಸೊ ಏನಕ್ಕೆ ಇದನ್ನ ಯೂಸ್ ಮಾಡಬೇಕು, ಇದರಿಂದ ಬೆನಿಫಿಟ್ಸ್ ಏನು, ಇದ್ರ ಕಾಂಬಿನೇಷನ್ ಮೇನು, ಇದು ಯಾವ ಥರ ಕಾಂಬಿನೇಷನ್ ಮಾಡ್ತೀವಿ ನಾವು ಅನ್ನೋದು ಇಂಪಾರ್ಟೆಂಟು. ಸೊ ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ಫಸ್ಟ್ ಅರ್ಥ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿದ್ವಿ. ಆ ವಿಡಿಯೋ ಮಾಡಿದ್ಮೇಲೆ ಭಾಳಷ್ಟು ಜನ ರೈತರು ಕೇಳಿದರು, ಸರ್ ಇದಕ್ಕೆ ಆಲ್ಟರ್ನೇಟ್ ಏನು, ಇದ್ರ ಬದಲಾಗಿ ನಾವು ಏನು ಯೂಸ್ ಮಾಡ್ಬೋದು, ಇಲ್ಲ ಯಾವ ಥರ ಮಾಡ್ಕೋಬೋದು ಇದ್ರ ಬದಲಾಗಿ ಅಂತ. ಅವ್ರದ್ದೆಲ್ಲ ಜೀವಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದಾಗೆ ಭಾಳಷ್ಟು ಜನ ರೈತರು ಕ್ವಶನ್ ಕೇಳಿದರು. ಸೊ ಈವನ್ ನಾನು ಹುಡುಕ್ತಾ ಇದ್ದೆ ಯಾವ್ದು ಬೆಸ್ಟ್ ಇದೆ, ಯಾವ್ದು ಬೆಸ್ಟ್ ಇದೆ ಕಮ್ಮಿ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ, ಕಮ್ಮಿ ಮಾಡ್ಕೊಂಡು ಯಾವುದು ಚೆನ್ನಾಗಿದೆ ಅಂತ. ಸೊ ಫೈನಲಾಗಿ ನಾವು ಇದೊಂದು ಮಿಶ್ರಣ, ಇದು ಈ ಕಿಟ್ ತರಿಸ್ಬಿಟ್ಟು ನಾವು ಕಾಂಬಿನೇಷನ್ ಮಾಡೋದಕ್ಕೆ. ಸೊ ಜೀವಾಣುಗಳ ಸಂಖ್ಯೆ, ಅದ್ರ ಪವರ್, ಅದು ಅದು ರೆಡಿ ಮಾಡಿರ್ತಕ್ಕಂಥ ಲಿಕ್ವಿಡ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನಾವು ರಿಸಲ್ಟಿಗೆ ಕಾಯಲೇಬೇಕು, ಬಟ್ ಕೆಲಸ ಮಾಡುತ್ತೆ. ಯಾಕಂದರೆ 100 crore ಜೀವಾಣುಗಳ ಅಕೌಂಟ್ ಇದೆ ಅಂದರೆ ಖಂಡಿತ ಕೆಲಸ ಮಾಡುತ್ತೆ. ನಾನು ಹೇಳಿದ್ನಲ್ಲ ಸಾಯಿಲ್ ಕಲ್ಚರ್ ಅಂತ, ಇದೇ ಆ ಕಿಟ್ಟು. ಇದರಲ್ಲಿ 4 ಇರ್ತವೆ, ಎ ಬಿ ಸಿ ಡಿ, ಇದೆರಡು, ಇದೆರಡು 4. ಇದ ಮೇಲೆ ಇನ್ನೊಂದು ಇದೆಯಲ್ಲ 5, ಅದು ನಾರ್ಮಲ್ ಸಾಯಿಲ್ ಕಲ್ಚರ್. ಸೊ ಇದು ಹೇಳ್ತೀನಿ ಯಾವುದಾದ್ರು ಇದು 4 ಏನಕ್ಕೆ ಟೈಪ್ಸ್ ಏನಿದು ಅಂತ ನಿಮಗೆ ಕ್ಲಿಯರಾಗಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಕ್ಕೆ ನಾವೀಗ 1 acre ಒಂದು ಕಿಟ್ ಪರ್ ಮಂತ್ ಅಂತ ಹೇಳಿದರೆ, ನಾವು 2 ಕಿಟ್ ಕೊಡ್ತಾ ಇದ್ದೀವಿ. ಯಾಕಂದರೆ 2 ಬಾಳೆಗಿಡ ಇರೋದ್ರಿಂದ ನಾವು ಡೋಸ್ ಡಬಲ್ ಮಾಡ್ತಾ ಇದ್ದೀವಿ. ಈ ಥರ ಬೆಲ್ಲ ಪುಡಿ ಪುಡಿ ಮಾಡ್ಕೋಬೇಕು. ಬೆಲ್ಲನೂ ಪ್ಯೂರ್ ತರಿಸಿದ್ದೀವಿ, ಆರ್ಗ್ಯಾನಿಕ್ ಬೆಲ್ಲ. ಸೊ ಇದೊಂದು ಸ್ಟೆಪ್ಪು, ಬೆಲ್ಲ ಎಲ್ಲ. ಸೊ 5 bottles 1 drum ಹಾಕ್ತೀವಿ ನಾವು, ಅಂದರೆ 5 kg ಬೆಲ್ಲ ಹಾಕ್ಬೇಕು, ಇಲ್ಲ ಮಿನಿಮಮ್ 4 kg ಆದರೂ ಬೆಲ್ಲ ಹಾಕಲೇಬೇಕು. ಇದು ಫಸ್ಟ್ ಸ್ಟೆಪ್. ಸೊ ಈಗ 8 kg ಬೆಲ್ಲ ಹಾಕ್ತಾ ಇದ್ದೀವಿ 1 drum. ಸೊ ಇದೇ ಥರ 4 drum ಹಾಕಿವಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟೆಪ್ಪು, 1 ಏನಂದ್ರೆ ಬೆಲ್ಲ, ಪ್ಯೂರ್ ಬೆಲ್ಲ ಹಾಕಿದ್ದೀವಿ. ಈಗ 2 ಕಲ್ಚರ್ ಹಾಕ್ತಾ ಇದ್ದೀವಿ ಗುಣನು. ಒಂದು ಡ್ರಮ್ಮಿಗೆ 2 ಕಿಟ್ ಹಾಕ್ತಾ ಇದ್ದೀವಿ ನಾವು, ಆ್ಯಕ್ಚುಲಿ 1 drum 1 ಕಿಟ್ಟು. ಸೊ ನಾವು ಡಬಲ್ ಬಿಟ್ಟಿರೋದ್ರಿಂದ 1 drum 2 ಹಾಕ್ತಾ ಇದ್ದೀವಿ. ಸೊ ಆಗಲೇ ಹೇಳಿದೆ, 1 kit ಪರ್ ಏಕರ್ ಮಂತ್ಲಿ, ಅಂದರೆ ಮಂತ್ಲಿ 1 kit. ಸೊ ಇದರೊಳಗಡೆ 4 ಇರ್ತವೆ ಹೇಳಿದೆ. ಸೊ ಇದು ಅಡಿಷ್ನಲ್ ಆಗಿ ಸಾಯಿಲ್ ಕಲ್ಚರ್ ಅಂತ 5. ಸೊ 5 ಐಟಮ್ ಅದು. ಇದು ಓಪನ್ ಮಾಡೋಣ. ಇದು ಬಂದ್ಬಿಟ್ಟು ಸಾಯಿಲ್ ಕಲ್ಚರ್, ಇದು ನಾರ್ಮಲ್ ಸಾಯಿಲ್ ಕಲ್ಚರ್. ಸೊ ನೀವು ಕಲರ್ ನೋಡ್ಬೋದು, ತುಂಬ ಸ್ಮೆಲ್ ಇದೆ ಇದು. ಇದು ಒಂದು ಐತೆ, ಇದು ಓನ್ಲಿ ಸಾಯಿಲ್ ಕಲ್ಚರ್ ಇದು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು, ಸೊ ಇನ್ನು ಉಳಿದ 4 ಐಟಮ್ ನೋಡೋಣ. ಸೊ ಇದು ಬಂದ್ಬಿಟ್ಟು ಎ, ಇದು ಬಿ, ಇದು ಸಿ, ಸರಿ ಇದು ಡಿ, ಇದು ಬಂದ್ಬಿಟ್ಟು ಸಿ. ಸೊ ಈಗ ಎಲ್ಲರಿಗೂ ಡೌಟ್ ಬರುತ್ತೆ, ಇದು ಸಾಯಿಲ್ ಕಲ್ಚರ್ ಅಂತಿದೆ. ಇದಕ್ಕಿಂತ ಮುಂಚೆ ಓಪನ್ ಮಾಡಿದ್ವಿ, ಇದು ಸಾಯಿಲ್ ಕಲ್ಚರ್ ಅಂತಿದೆ, ಬಟ್ ಅದಕ್ಕೆಲ್ಲ ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಳ್ತೀನಿ ನಿಮಗೆ ಕೊನೆಯದಾಗಿ, ಫೈನಲಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ಕ್ಲೂಷನ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ.
ಇದು 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 ಬಿ ಇದು ಇದನ್ನು ನೋಡ್ಬೋದು ಕಲರ್ ಯಾವ ಥರ ಇದೆ ಅಂತ. ತುಂಬ ಸ್ಮೆಲ್ ಇದೆ ಇದು 100 ml ಇವೆಲ್ಲ 100 ml ಬಾಟಲ್ಸ್. ಸಿ ನೋಡಿ ಇದು, ಸಾರಿ ಡಿ ಇದು. ಡಿ ಸ್ವಲ್ಪ ಕಲರ್ ಚೇಂಜ್ ಇದೆ, ಸ್ಮೆಲ್ಲೂ ತುಂಬ ಡಿಫ್ರೆಂಟ್ ಆಗಿದೆ ಡಿ ಇದು. ನೋಡೋಣ ಇದೇನಂತ ಹೇಳ್ತೀನಿ. ಸೊ ಈಗ ಎ ಬಿ ಸಿ ಡಿ 4 ಐಟಮ್ ಆಯಿತು, ಮತ್ತು ಒಂದು ನಾರ್ಮಲ್ ಸಾಯಿಲ್ ಕಲ್ಚರ್ ಆಯಿತು, 5 ಆಯಿತು. ಸೊ ನಾವೀಗ ನಾರ್ಮಲ್ ಸಾಯಿಲ್ ಕಲ್ಚರ್ ಹಾಕ್ತಾಯಿದ್ದೀವಿ, ಅಂದರೆ ವಿತೌಟ್ ಲೇಬಲ್ ಇದು. ಸೊ ಇದು ಈಗ ಎ ಮಿಕ್ಸ್ ಮಾಡ್ತಾ ಇದ್ದೀವಿ. ಎಲ್ಲ 100 ml ಬಾಟಲ್ಸು. ಸೊ ಅಲ್ಲಿಗೆ 5 ಐಟಮ್ ಸೇರಿದ್ರೆ ನಿಮಗೆ 500 ml ಅಂದರೆ 1/2 ಲೀಟ್ರ್ ಆಯಿತು. ಸೊ ಈಗ ಬಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಸಿ. ಸೊ ಫೈನಲ್ ಆಗಿ ಡಿ. ಸೊ ಬೆಲ್ಲ ಮತ್ತೆ 5 ಐಟಮ್ ಆದ್ಮೇಲೆ ನಾವು ಕ್ಲೀನಾಗಿ ಈ ತರ ರೊಟೇಟ್ ಮಾಡಬೇಕು. ಸ್ವಲ್ಪ ನೀರು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ರೊಟೇಟ್ ಮಾಡಬೇಕು. ಒಂದು 10 ರೌಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ. ಅದು ಆಗಲೇ ನೀರು ಕಲರ್ ಚೇಂಜ್ ಆಗ್ತಿದೆ ನೋಡಿ. ಸೊ ನೊರೆನೋ ಬರ್ತಾ ಇದೆ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಕ್ಲೋಸ್ ಮಾಡಬೇಕು ಆ್ಯಸ್ ಇಟ್ ಈಸ್. ಸೊ ಈ ಥರ ಕವರ್ ಮಾಡಬೇಕು. ಸೊ ಇಲ್ಲಿಗೆ ಇದು ಒಂದು ಸ್ಟೆಪ್, ಒಂದು ಭಾಗ ಆಯಿತು. ಇನ್ನೊಂದನೇ ಭಾಗ ಏನಂದರೆ ಹೇಳ್ತೀನಿ. ಸೊ ನೋಡಿ ಈಗ 12 ಅವರ್ಸ್ ಆಯಿತು, ನಾವು ಕಲ್ಚರ್ ಎಲ್ಲ ಮಿಕ್ಸಿಂಗ್ ಮಾಡಿಬಿಟ್ಟು. ಸೊ 12 ಅವರ್ಸ್ ಆಯಿತು. ಇವಾಗ ಇದು 12 ಅವರ್ಸ್ ಆದಮೇಲೆ ಇದನ್ನ ನಾವು ಡ್ರಿಪ್ಪಿಗೆ ಬಿಡಬೇಕು. ಸೊ ಒಂದು ರೌಂಡ್ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ ಯಾವ ಥರ ಆಗಿದೆ ಅಂತ ನೋಡಿ. ಕಲ್ಚರು ಚೆನ್ನಾಗಿ ತಿರುಗಿಸ್ಬೇಕು ಈ ಥರ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಡ್ರಿಪ್ಪಿಗೆ ಬಿಡಬೇಕು. ಸೊ 12 ಅವರ್ಸು ಆದಮೇಲೆ ಯಾಕೆ ಇಟ್ಕೋಬಾರ್ದು ಅಂತ ನಾನು ಫೈನಲಾಗಿ ಹೇಳ್ತೀನಿ. ಸೊ ರೆಡಿಯಾಗಿದೆ. ಸ್ಮೆಲ್ಲೆಲ್ಲ ತುಂಬ ಸ್ಮೆಲ್ ಬರ್ತಾ ಇದೆ. ಸೊ ಕಲ್ಚರ್ ರೆಡಿ ಆಯಿತು. ನಾವು 1-3 ಡೇಸು 5 ಡೇಸು 9 ಡೇಸು 15 ಡೇಸು ಆ ಥರ ಎಲ್ಲ ಇಡೋ ಅವಶ್ಯಕತೆ ಇಲ್ಲ. ಓನ್ಲಿ 12 ಅವರ್ಸ್. ಈಗ ಡ್ರಿಪ್ಪಿ ಸ್ಟಾರ್ಟ್ ಮಾಡ್ತೀವಿ ಇದನ್ನ. ಈ ಸಾಯಿಲ್ ಕಲ್ಚರ್ ಅಂದರೆ ಎಸ್ಪೆಷಲಿ ಕಲ್ಚರ್ ಅಂದರೆ ಏನಪ್ಪ ಅಂದರೆ ಎಲ್ಲ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನ ಮಿಶ್ರಣ ಮಾಡೋದನ್ನ ಕಲ್ಚರ್ ಅಂತಾರೆ. ಎಕ್ಸಾಂಪಲ್ ಎನ್ಪಿಕ್ಸ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಮತ್ತು ಬಯೋಕಂಟ್ರೋಲ್ ಏಜೆಂಟ್, ಮತ್ತು ಗ್ರೋತ್ ಪ್ರಮೋಟರ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಎಲ್ಲ ಥರ ಬ್ಯಾಕ್ಟೀರಿಯಾ, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ, ಬೆನಿಫಿಷಿಯಲ್ ಮೈಕ್ರೋಬ್ಸ್, ಎಲ್ಲ ಥರ ಸೂಕ್ಷ್ಮಾಣು ಜೀವಿಗಳನ್ನ ಮಿಶ್ರಣ ಮಾಡೋದನ್ನೇ ಕಲ್ಚರ್ ಅಂತಾರೆ. ಸೊ ಇದಕ್ಕೆ ಸಾಯಿಲ್ ಕಲ್ಚರ್ ಏನಂತ ಕರೀತಾರೆ, ಈ ಎಲ್ಲ ಥರ ಸೂಕ್ಷ್ಮಾಣು ಜೀವಿಗಳು ಸಾಯಿಲಲ್ಲಿ ಇರಲೇಬೇಕು ಕಂಪಲ್ಸರಿ. ಯಾವುದೇ ಬೆಳೆಗಾಗಿರ್ಬೋದು, ಯಾವುದೇ ಮಣ್ಣಲ್ಲಾಗಿರ್ಬೋದು, ಈ ಥರ ಸೂಕ್ಷ್ಮಾಣು ಜೀವಿಗಳು ಇರಲೇಬೇಕು. ಅದಕ್ಕೆ ನಾವು ಇದನ್ನ ಸಾಯಿಲ್ ಕಲ್ಚರ್ ಅಂತ ಕರೀತಾರೆ.
ಸೊ ಇದನ್ನ ಅದಕ್ಕೆ ನಾವು ಯೂಸ್ ಮಾಡಲೇಬೇಕು. ಸೊ ಈಗ ಈ ಒಂದು ಒಂದು ಕಿಟ್ಟಲ್ಲಿ 4 ಬಾಟ್ಲ್ ಇರ್ತವೆ, ಎ ಬಿ ಸಿ ಡಿ ಅಂತ. ಆಮೇಲೆ ಇನ್ನೊಂದು 100 ml ಬಾಟ್ಲು ಸಪ್ರೇಟಾಗಿ ತರಿಸ್ಕೋಬೇಕು. ಸೊ ಅಲ್ಲಿಗೆ 5 ಬಾಟ್ಲ್ ಆಯಿತು. ಸೊ ಈಗ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ನಾರ್ಮಲ್ ಸಾಯಿಲ್ ಕಲ್ಚರ್ ಅಂತ ಇದು. ಸೊ ಇದರಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇರುತ್ತೆ 100 ml, ಓನ್ಲಿ 100 ml ಬೆನಿಫಿಷಿಯಲ್ ಮೈಕ್ರೋಬ್ಸ್. ಇದು ಒಂದು ಐಟಮ್ ಆಯಿತು, ಇದ್ರ ಕೌಂಟ್ ಹೇಳ್ತೀನಿ ನಾನು. ಆಮೇಲೆ ಇದು ನೋಡ್ಬೋದು ನೀವು, ಇದು ಎ ಅಂತ ಮೆನ್ಷನ್ ಮಾಡಿದ್ದಾರೆ ಇದು ಕಿಟ್ಟಲ್ಲಿ. ಎ ಏನಂದರೆ NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್, ಮೂರು ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ ಇದು. ಇದು ಎ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಬಿ ನೋಡ್ಬೋದು, ಬಿ ಇದು. ಸೊ ಬಿ ಏನಂದರೆ ಬಿನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಜಿಂಕು, ಬೋರನ್, ಐರನ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ ಬಿ. ಸೊ ಅಲ್ಲಿಗೆ NPK ಆಯಿತು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಯಿತು. ಇನ್ನು ಸಿ ಹೇಳ್ತೀನಿ, ಸಿ ಬಗ್ಗೆ ನೋಡಿ, ಸಿ ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ಸಿ ಬಂದುಬಿಟ್ಟು ನಾನು ಭಾಳಷ್ಟು ಸರಿ ಹೇಳ್ತಾ ಇರ್ತೀನಿ, ಬಯೋಫಂಗಿಸೈಡ್ ಕಲ್ಚರು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು, ಎಸ್ಪೆಷಲಿ ಫಂಗಸ್ ಬಿಲ್ಡ್ ಆಗಿರ್ಬೋದು, ಅದೇ ಇರ್ತಕ್ಕಂಥ ಫಂಗಸ್ ಇನ್ಫೆಕ್ಷನ್ಗೆ. ಈ ಸೀನಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಟ್ರೈಕೋಡರ್ಮಾ, ಸುಡೋಮೋನಸ್, ಬ್ಯಾಸಿಲಸ್ ಸೆಪ್ಸಿಸ್, ಮೆಟಾರಿಯಿಸಮ್, ಈ ಥರ ಎಲ್ಲ ಕಾಂಬಿನೇಷನ್ ಇರುತ್ತೆ ಎಲ್ಲ, ಅಂದರೆ ಬಯೋಫಂಗಿಸೈಡ್ಸ್ ಕಾಂಬಿನೇಷನ್ ಇರುತ್ತೆ. ಸೊ ಅಲ್ಲಿಗೆ ನಿಮಗೆ ಫಂಗಿಸೈಡು ಬಂತು. ನಾ ಡಿ ಡಿ ಅಂತ ಮಾರ್ಕ್ ಮಾಡಿದ್ದಾರೆ ಇಲ್ಲಿ. ಡಿ ಬಂದುಬಿಟ್ಟು ಗ್ರೋತ್ ಪ್ರಮೋಟರ್, ಇದರಲ್ಲಿ ರೈಜೋಬ್ಯಾಕ್ಟೀರಿಯಾ, ರೈಜೋಬಿಯಮ್ ಇರುತ್ತೆ ಇದರಲ್ಲಿ, ಗ್ರೋತ್ ಪ್ರಮೋಟರ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಡಿ ಬಂದುಬಿಟ್ಟು. ಸೊ ಇದು 4 ಕಾಂಬಿನೇಷನ್. ಸೊ ಈ 5 ಐಟಮ್ ಬಂದುಬಿಟ್ಟು ನಿಮಗೆ ಈ ಒಂದು ಕಿಟ್ಟಲ್ಲಿ 4 ಬರುತ್ತೆ, ಒಂದು ಬೆನಿಫಿಷಿಯಲ್ ಮೈಕ್ರೋಬ್ಸ್ 100 ml ಎಕ್ಸ್ಟ್ರಾ ಅಡಿಷ್ನಲ್ ಆಗುತ್ತೆ. ಸೊ 5 ಐಟಮಿಂದ ನಿಮಗೆ 600 rupees ಆಗುತ್ತೆ. ಪ್ಲಸ್ ಇದಕ್ಕೆ 4 kg ಬೆಲ್ಲ, 5 25 ಅಂದರೆ 250. ಸೊ ಅಲ್ಲಿಗೆ 850. ಸೊ 850 ಇದು ಒಂದು ಕಿಟ್ಟು 1 ಎಕರೆಗೆ. ನೀವು 2 kits ಹಾಕೋಬೋದು, ಸ್ವಲ್ಪ ಡೋಸ್ ಜಾಸ್ತಿ ಬೇಕು ನಮಗೆ, ಇಳುವರಿ ಇನ್ನೂ ಜಾಸ್ತಿ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಬೇಕಂದರೆ ಡಬಲ್ಲು ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ಇನ್ನೊಂದು ಏನಂದರೆ ಇದು ಮೇಯ್ನಾಗಿ 12 hours, ಓನ್ಲಿ 12 hours, 12 hours ನಾವು ಇಡಬೇಕು. ಮತ್ತು ಇದ್ರ ಎಲ್ಲದೂ ನಾವು ಇಡ್ತೀವಲ್ವಾ. ಸೊ ಈಗ ನೋಡಿರ್ಬೋದು ಎಲ್ಲರಿಗೂ, ಫರ್ಮೆಂಟೇಷನ್ನು 3 ದಿನ, 5 ದಿನ, 9 ದಿನ, ಸೊ 15 ದಿನದವರೆಗೆ ತಿರುಗಿಸೋದು. ಕೆಲವ್ರಿಗೆ ಟೈಮ್ ಇರೋಲ್ಲ, ಕೆಲವರಿಗೆ ವೀಕೆಂಡ್ ಮಾಡ್ತಿರ್ತಾರೆ, ಭಾಳಷ್ಟು ಜನ ವೀಕೆಂಡ್ ಫಾರ್ಮಿಂಗ್ ಮಾಡ್ತಾರೆ. ಸೊ ಬೇರೆ ಬೇರೆ ಕೆಲಸ ಇರುತ್ತೆ. ನೀವು ಸಾಯಂಕಾಲ ನೆನಿಟ್ಬಿಟ್ಟು ಬೆಳಿಗ್ಗೆ ಡ್ರಿಪ್ಪಲ್ಲಿ ಕೊಡ್ಬೋದು. ನೀವೆಲ್ಲ ನೋಡಿದ್ರಲ್ಲ ಯಾವ ಥರ 12 hours ಆದಮೇಲೆ ಯಾವ ಥರ ಇದಾಗುತ್ತಂತ, ಇದು ಮೈನ್. ಸೊ ಇಲ್ಲಿ ಇನ್ನೇನು ಇದೆಲ್ಲ ಈ ಥರ ಕಾಂಬಿನೇಷನ್ ಮಾಡಿಕೊಂಡ್ರೆ ತುಂಬ ಅಡ್ವಾಂಟೇಜ್ ಇದೆ. ಏನೇನಪ್ಪ ಅಡ್ವಾಂಟೇಜ್ ಅಂದರೆ, ಒಂದು NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬಂತು, ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬಂತು, ಆಮೇಲೆ ಗ್ರೋತ್ ಪ್ರಮೋಟರ್ ಬಂತು, ಇನ್ನೊಂದು ಎಸ್ಪೆಷಲಿ ಬಯೋಫಂಗಿಸೈಡ್ ಇದರಲ್ಲಿ ನಿಮಗೆ ಫಂಗಸ್ ಇನ್ಫೆಕ್ಷನ್ಗೆ ಅದೇ ಇರ್ತಕ್ಕಂಥ ವಿಲ್ಟ್ ಆಗಿರ್ಬೋದು, ಸಿಗಟೋಕ ಆಗಿರ್ಬೋದು, ಇಲ್ಲ ಲೀಫ್ಸ್ ಬ್ಲೈಟು, ಲೀಫ್ ಸ್ಪಾಟ್, ಈ ಥರ ಅದೇ ಇರ್ತಕ್ಕಂಥ ಫಂಗಸ್ ಇನ್ಫೆಕ್ಷನ್ಗೂ ನಿಮಗೆ ಇದರಲ್ಲಿ ಬಂದಿದೆ. ಆಮೇಲೆ ಗ್ರೋತ್ ಪ್ರಮೋಟರಾಗಿ ರಿಸ್ಟೋಬ್ಯಾಕ್ಟೀರಿಯಾ ಇದೆ. ಸೊ ಎಲ್ಲ ಕಾಂಬಿನೇಷನ್ನು ಬಂತು. ನೀವು ಇನ್ನೂ ಅಡಿಷ್ನಲಾಗಿ ನಾವೇನು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಈ 5 ಬಾಟಲಿಂದ 100 ml ಆದರೆ ಅಲ್ಲಿಗೆ 500 ml ಆಯಿತು, ಅಂದರೆ 1/2 liter ಆಯಿತು. ಸೊ ಈ 1/2 liter 200 liter ಮಿಕ್ಸ್ ಮಾಡಿಕೊಂಡು ಒಂದು 4 kg ಬೆಲ್ಲ, ಒಳ್ಳೆ ಪ್ಯೂರ್ ಬೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಅಡ್ವಾಂಟೇಜ್ ಇರುತ್ತೆ. ನಿಮಗೆ ಬೇಕಾದರೆ ಇದನ್ನ ಡಬಲ್ಲು ಮಾಡ್ಕೋಬೋದು. ಸೊ ಇದರಲ್ಲಿ ಎಲ್ಲ ಕವರ್ ಆಯಿತು, NPK, ಮೈಕ್ರೋನ್ಯೂಟ್ರಿಯೆಂಟ್, ಗ್ರೋತ್ ಪ್ರಮೋಟರ್, ಮತ್ತು ಫಂಗಸ್ ಇನ್ಫೆಕ್ಷನ್, ಇದೇ ಮೈನ್. ಈ ಥರ ಕಾಂಬಿನೇಷನ್ ಮಾಡ್ಕೊಂಡು ಮಾಡಿದರೆ ನಮಗೆ ಬೇರೆ ಪ್ರಾಡಕ್ಟ್ಸ್ ಅವಶ್ಯಕತೆ ಇಲ್ಲ. ಒಂದು, ಆಮೇಲೆ ಇದು ಕಡಲೆ ಹಿಟ್ಟು ಹಾಕೋದು, ಇದನ್ನ ಫಿಲ್ಟರ್ ಮಾಡೋದು, ಇದನ್ನ ಡ್ರಿಪ್ಪಲ್ಲಿ ಈಸಿಯಾಗಿ ಕೊಡ್ಬೋದು. ನೀವು ಡ್ರಿಂಚು ಮಾಡುವುದು, ಲೇಬರ್ ಪ್ರಾಬ್ಲಮ್ ಇರೋರಿಗೆ ಡ್ರಿಪ್ಪಲ್ಲಿ ಈಸಿಯಾಗಿ ಕೊಡ್ಬೋದು. ಇದರಲ್ಲಿ ಅದೇ ಫಿಲ್ಟರ್ ಕಡಲೆ ಹಿಟ್ಟಾಗಲಿ ಅದು ಇದು ಏನೂ ಹಾಕಿರಲ್ಲ. ಒಂದು ಇನ್ನೊಂದು ಮೇನ್ ಅಂದರೆ ಇದೆಲ್ಲರಿಗೂ ಗೊತ್ತು, CFU ಕೌಂಟ್ ಏನಪ್ಪ ಇದಂದರೆ 100 crores, 100 ml 100 crores CFU ಕೌಂಟ್ ಇರುತ್ತೆ, ಇದು ಮೈನ್. ಸೊ 100 crores ಇರೋದ್ರಿಂದ ನಾವು ಇದನ್ನ ತೊಗೊಂಬಂದು ನಾವು ಫರ್ಮೆಂಟೇಷನ್ಗೆ ಹಾಕ್ಬಿಟ್ಟು ಇದನ್ನ ಮಾಡ್ಕೊಳೋದ್ರಿಂದ ಅದು ಕೌಂಟ್ಸ್ ಎಲ್ಲ ಮಲ್ಟಿಪ್ಲೈ ಆಗುತ್ತೆ, ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಥರ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಎಲ್ಲ ಥರ ಬೆನಿಫಿಟ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ನೆಲದಲ್ಲಿರ್ತಕ್ಕಂಥ ಪ್ರತಿಯೊಂದು ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗುತ್ತೆ, ಆಮೇಲೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ಫಂಗಸ್ ಡಿಸೀಸ್ ಫರ್ದರ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಫಂಗಸ್ ಯಾವುದೇ ಇರತಕ್ಕಂಥ ರೋಗ ಬರಲ್ಲ. ಸೊ ಇದು ಇನ್ನೊಂದು ಏನಂದರೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದು ಎವ್ರಿ ಮಂತ್ ಯೂಸ್ ಮಾಡಬೇಕು. ಒಂದು, ಇದರಲ್ಲಿ ಕ್ವಿಕ್ ರಿಸಲ್ಟ್ ಇಲ್ಲ, ವಾರ 10-15 ದಿನ ರಿಸಲ್ಟ್ ಇಲ್ಲ. ಮಿನಿಮಮ್ ನಾವು 3 months ಯೂಸ್ ಮಾಡಿದರೆ ನಿಮಗೆ ರಿಸಲ್ಟೇ ಗೊತ್ತು, ಅದರಲ್ಲೇ ಗೊತ್ತಾಗೋದು. ಸೊ ಇದನ್ನ ಯೂಸ್ ಮಾಡೋ
ಯೂಸ್ ಮಾಡೋದ್ರಿಂದ ಬೇರೆ ಯಾವುದೇ ಇರತಕ್ಕಂಥ ಅಡಿಷ್ನಲ್ ಆಗಿ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಕಂಪ್ನಿಯಿಂದ ತೊಗೊಳಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟಿಫಿಕೇಷನ್ ನೋಟಿಫಿಕೇಷನ್ ಬಟನ್ ಒತ್ತೋದ್ರಿಂದ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಡೈರೆಕ್ಟಾಗೇ ಬರುತ್ತೆ. ತುಂಬ ಧನ್ಯವಾದಗಳು.